ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪುನೀತ್ ರಾಜ್ಕುಮಾರ್ ಅವರು ಬಾಲನಟರಾಗಿ ಅವ್ರ ತಂದೆಯವ್ರ ಜೊತೆಗೆ ನಡೆಸಿದಾಗ ನಾವೆಲ್ಲ ಅವರ ಅಭಿಮಾನಿಗಳು. ಅವ್ರ ತಂದೆ ಅಭಿಮಾನಿ ಸಂಘದ ಅಧ್ಯಕ್ಷನು ಕೂಡ ಆಗಿದ್ದೆ ನಾನು ಸಾಗರದಲ್ಲಿ. ಹೀಗೆ ಇತ್ತೀಚೆಗೆ ಅವ್ರ ಸಿನಿಮಾಗಳು ಹೆಸರಾಂತ ನಟರಾಗಿ ಅವರ ನಟನೆ ನೋಡಿದ್ದೇವೆ. ನಾನು ಹೆಚ್ಚಿಗೆ ಏನು ಹೇಳೋಕ್ಕೆ ಹೋಗೋದಿಲ್ಲ. ಮಲೆನಾಡಿನಲ್ಲದೆ ಇಡೀ ರಾಜ್ಯಾದ್ಯಂತ ಅವರ ಅಭಿಮಾನಿಗಳಿದ್ದಾರೆ. ನನಗೆ ಬೇಸರ ಆಗೋಂಥದ್ದು, ಮೊನ್ನೆ ನನ್ನ ಮಗಳ ಮದುವೆ ಮೂರು ದಿನವೂ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಒಂದು ಮಾತು ನಮಸ್ಕಾರ ಅಂದಾಗ ನಾನು ನಮಸ್ಕಾರ ಸಾರ್ ಅಂದೆ. ಸಾರ್ ಅನ್ನಬಾರ್ದು, ನೀವೆಲ್ಲ ನಮ್ಮ ಬಂಧುಗಳು, ನೀವು ನಮ್ಮ ಮನೆಗೆಲ್ಲ ಬಂದು ಹೋಗಬೇಕು ಅಂತ ಹೇಳಿದ್ದು ಇನ್ನೂ ಕಣ್ಣು ಮುಂದೆ ಇದೆ. ಹಾಗಾಗಿ ಅತ್ಯಂತ ನಂಬಲಿಕ್ಕೆ ಆಗಲ್ಲ, ಮಾಧ್ಯಮದಲ್ಲಿ ಬರ್ತಾ ಇದೆ, ನೋಡಬೇಕು. ಅವರ ಆತ್ಮ ಅವರ ಅಂಥ ದೊಡ್ಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಯಾವುದೇ ಅಹಂಕಾರ ದುರಹಂಕಾರ ಇಲ್ಲದೆ ಜನನರಾಗಿಯಾಗಿ ನಟರಾಗಿ ಹೆಸರು ಮಾಡಿದ್ದಾರೆ ಇಷ್ಟೇ ಹೇಳಬಲ್ಲೆ. ಆದರೆ ಅದೇ ಮೊನ್ನೆ ಹೇಳಿದ ಮಾತೇ ನೆನಪಿ ಬರುತ್ತೆ, ನೀವು ನಮಸ್ಕಾರ ಸರ್ ಅಂತ ಅವ್ರು ಅಂದಾಗ ನಾನು ನಮಸ್ಕಾರ ಸಾರ್ ಅಂದೆ. ಸಾರ್ ಅನ್ನಬಾರ್ದು, ನೀವೆಲ್ಲ ನಮ್ಮ ಬಂಧುಗಳೀಗ, ನೀವು ನಮ್ಮ ಮನೆಗೆ ಬಂದು ಹೋಗ್ಬೇಕು, ಅದು ನಮ್ಮ ತಂದೆ ತಾಯಿಗೆ ಇಷ್ಟ ಆಗ್ತದೆ ಅಂತ ಹೇಳಿದರು. ಅದನ್ನು ನೆನಪು ಮಾಡ್ಕೊಂಡು ನಮ್ಮ ಹೋಮ್ ಮಿನಿಸ್ಟರ್ ಜೊತೆಗೆ ಇಬ್ಬರು ಒಂದೇ ಫಂಕ್ಷನಲ್ಲಿದ್ದೀವಿ, ಮಾತಾಡ್ತಾ ಬಂದೆ ಅಷ್ಟೇ. ಯಾರೂ ನಂಬಲಿಕ್ಕಾಗದಿರೋಂಥ ಆಘಾತ ಇದು. ಅಭಿಮಾನಿಗಳೆಲ್ಲ ಶಾಂತ ರೀತಿಯಲ್ಲಿ ಅವರ ಅಭಿಮಾನವನ್ನು ವ್ಯಕ್ತಪಡಿಸ್ಬೇಕು ಅಂತ ವಿನಂತಿ ಮಾಡ್ತೇನೆ.